ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆಚ್ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಇಪ್ಪತ್ತೈದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಇದುವರೆಗೂ ಕೂಡ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಥವಾ ಮೊದಲ ಬಾರಿ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಹೇಳಿ ಸೆಟ್ ಮಾಡ್ಕೊಳ್ಳಿ ನಲ್ಲಿ ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ ಸ್ನೇಹಿತರೆ ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಬನ್ನಿ ದಿನ್ ಹಿ ಇಲಾಯಿಯನ್ನು ಸ್ಥಾಪಿಸಿದವರು ಯಾರು ಆಯ್ಕೆಗಳು ಅಕ್ಬರ್ ಹುಮಾಯುನ್ ಬಾಬರ್ ಔರಂಗಜೇಬ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಅಕ್ಬರ್ ಇವರು ದಿನ್ ಹಿ ಇಲಾಯಿಯನ್ನ ಸ್ಥಾಪಿಸಿದವರು ಮುಂದಿನ ಪ್ರಶ್ನೆ ವಾಸ್ಕೋಡಿ ಗಾಮನು ಪೋರ್ಟ್ ಭಾರತಕ್ಕೆ ಸಮುದ್ರದ ಮೂಲಕ ಕಾಲಿಟ್ಟ ವರ್ಷ ಆಯ್ಕೆಗಳು ಸಾವಿರದ ನಾನ್ನೂರ ತೊಂಬತ್ತೆಂಟು ಸಾವಿರದ ನಾನೂರ ಇಪ್ಪತ್ತೈದು ಸಾವಿರದ ಆರ್ನೂರು ಸಾವಿರದ ಐದುನೂರ ತೊಂಬತ್ತೆಂಟು ಪೋರ್ಚುಗೀಸರ ವಾಸ್ಕೋಡಿ ಗಾಮನು ಭಾರತದ ಕಲ್ಲಿಕೋಟೆಗೆ ಬಂದು ತಲುಪಿದ್ದು ಯಾವ ಒಂದು ವರ್ಷದಲ್ಲಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಮುಂದಿನ ಪ್ರಶ್ನೆ ಶಿವಾಜಿಯು ಜನಿಸಿದ ಸ್ಥಳ ಯಾವುದು ಆಯ್ಕೆಗಳು ರಾಯ್ಗಡ ಚಂದೇಲಖಂಡ ಶಿವನೇರು ದುರ್ಗ ಅಮರಕೋಟೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಶಿವನೇರು ದುರ್ಗದಲ್ಲಿ ಶಿವಾಜಿಯು ಜನಿಸಿದ ಸ್ಥಳ ಮುಂದಿನ ಪ್ರಶ್ನೆ ಐದರ ಅಲ್ಲಿ ಮೈಸೂರಿನ ಸುಲ್ತಾನನಾದ ವರ್ಷ ಡ್ಯಾಶ್ ಆಯ್ಕೆಗಳು ಸಾವಿರದ ಏಳ್ನೂರ ನಲವತ್ತೆಂಟು ಸಾವಿರದ ಏಳ್ನೂರ ಅರವತ್ತೆರಡು ಸಾವಿರದ ಏಳ್ನೂರ ಅರವತ್ತು ಸಾವಿರದ ಏಳ್ನೂರ ಐವತ್ತಾರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಸಾವಿರದ ಏಳ್ನೂರ ಅರವತ್ತೆರಡರಲ್ಲಿ ಐದರಾಲಿ ಮೈಸೂರಿನ ಸುಲ್ತಾನನಾದ ವರ್ಷ ಮುಂದಿನ ಪ್ರಶ್ನೆ ಬಂಗಾಳ ವಿಭಜನೆ ಆದ ವರ್ಷ ಡ್ಯಾಶ್ ಆಯ್ಕೆಗಳು ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಆರು ಸಾವಿರದ ಒಂಬೈನೂರ ನಾಲ್ಕು ಇವು ಯಾವುವು ಅಲ್ಲ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ಬಂಗಾಳ ವಿಭಜನೆ ಆದ ವರ್ಷ ಮುಂದಿನ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ದೊರೆ ಯ ಡ್ಯಾಶ್ ಆಯ್ಕೆಗಳು ಅಕ್ಬರ್ ಉಮಾಯುನ್ ಜಹಾಂಗೀರ್ ಔರಂಗಜೇಬ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇಲ್ಲಿ ಇದ್ದಂತಹ ಮೊಘಲ್ ದೊರೆ ಯಾರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಜಹಾಂಗೀರ್ ಮುಂದಿನ ಪ್ರಶ್ನೆ ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಪ್ರಥಮ ಭಾರತೀಯ ಯಾರು ಆಯ್ಕೆಗಳು ಸುಭಾಷ್ ಚಂದ್ರ ಬೋಸರು ಸುರೇಂದ್ರನಾಥ ಬ್ಯಾನರ್ಜಿ ಸತ್ಯೇಂದ್ರನಾಥ ಟಾಗೂರ್ ಸಿ ದೇಸಾಯಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಸತ್ಯೇಂದ್ರನಾಥ್ ಟಾಗೋರ್ ಮುಂದಿನ ಪ್ರಶ್ನೆ ಭಾರತದ ನೆಪೋಲಿಯನ್ ಬಿರುದಾಂಕಿತ ದೊರೆ ಯಾರು ಆಯ್ಕೆಗಳು ಸಮುದ್ರಗುಪ್ತ ಅಶೋಕ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಸಮುದ್ರಗುಪ್ತ ಭಾರತದ ನೆಪೋಲಿಯನ್ ಎಂದು ಬಿರುದನ್ನ ಹೊಂದಿದಂತಹ ದೊರೆ ಮುಂದಿನ ಪ್ರಶ್ನೆ ಭಾರತದ ಈ ಕ್ರಾಂತಿಕಾರನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣ ಹೊಂದಿದನು ಆಯ್ಕೆಗಳು ಸುಖದೇವ್ ಭಗತ್ ಸಿಂಗ್ ದಾಸ್ ರಾಜಗುರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಜತೀನ್ ದಾಸ್ ಮುಂದಿನ ಪ್ರಶ್ನೆ ತಾಳಿಕೋಟೆ ಕದನದಿಂದ ಈ ಸಾಮ್ರಾಜ್ಯ ಪತನವಾಯಿತು ತಾಳಿಕೋಟೆ ಅಂತ ಕೂಡ ಕರೀತಾರೆ ಅಥವಾ ರಕ್ಕಸ ತಂಗಡಿ ಅಂತ ಕೂಡ ಕರೀತಾರೆ ಈ ಒಂದು ಕದನದಿಂದ ಯಾವ ಒಂದು ಸಾಮ್ರಾಜ್ಯ ಪತನವಾಯಿತು ಆಯ್ಕೆಗಳಲ್ಲಿ ಮೌರ್ಯ ಸಾಮ್ರಾಜ್ಯ ಚಾಳುಕ್ಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ವಿಜಯನಗರ ಸಾಮ್ರಾಜ್ಯವು ತಾಳಿಕೋಟೆ ಕದನದಿಂದ ಈ ಒಂದು ಸಾಮ್ರಾಜ್ಯ ಪತನವಾಯಿತು ಮುಂದಿನ ಪ್ರಶ್ನೆ ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರು ಆಯ್ಕೆಗಳು ಲಾರ್ಡ್ ಬೆಂಟಿಂಗ್ ದೇವರಾಜ್ ಅರಸ್ ಕೆಂಪೇಗೌಡ ಸರ್ ಎಂ ವಿಶ್ವೇಶ್ವರಯ್ಯ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಕೆಂಪೇಗೌಡರವರು ಬೆಂಗಳೂರನ್ನ ಸ್ಥಾಪಿಸಿದಂತಹ ನಿರ್ಮಾತೃ ಮುಂದಿನ ಪ್ರಶ್ನೆ ಕರ್ನಾಟಕ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣಕರ್ತರು ಯಾರು ಆಯ್ಕೆಗಳು ರಾಮಕೃಷ್ಣ ಹೆಗಡೆ ನಿಜಲಿಂಗಪ್ಪ ಕೆಂಗಲ್ ಹನುಮಂತಯ್ಯ ದೇವರಾಜ ಅರಸ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಕೆಂಗಲ್ ಹನುಮಂತಯ್ಯರವರು ಕರ್ನಾಟಕದ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣಕರ್ತರು ಮುಂದಿನ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಯಾವ ಜಿಲ್ಲೆಯವರು ಆಯ್ಕೆಗಳು ಧಾರವಾಡ ಶಿವಮೊಗ್ಗ ಬೆಳಗಾಂ ಗದಗ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಬೆಳಗಾಂ ಜಿಲ್ಲೆಯವರು ಸಂಗೊಳ್ಳಿ ರಾಯಣ್ಣರವರು ಮುಂದಿನ ಪ್ರಶ್ನೆ ಮಿರ್ಜಾ ತಾನ್ಸೇನ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಮೊದಲ ಆತನಾಗಿದ್ದ ಹೆಸರು ಆಯ್ಕೆಗಳು ರಾಮಚಂದ್ರ ಬಗೇಲಾ ಬಿಜು ತನ್ಮಿಶ್ರಾ ವಿಶ್ರೀ ಸಿಂಗ್ ಮಿರ್ಜಾ ತಾನ್ಸೇನ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಮೊದಲು ಆತನಾಗಿದ್ದ ಹೆಸರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ತನ್ಮಿಶ್ರ ಮುಂದಿನ ಪ್ರಶ್ನೆ ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞೆ ಯಾರು ಆಯ್ಕೆಗಳು ರಜಿಯಾ ಸುಲ್ತಾನ ಮಮತಾಜ್ ಮಹಲ್ ಅಮೀದಾ ಭಾನು ಬೇಗಂ ನೂರ್ ಜಹಾನ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ರಜಿಯಾ ಸುಲ್ತಾನ ಮುಂದಿನ ಪ್ರಶ್ನೆ ಅಮೆರಿಕ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಬಾಂಬ್ ಹಾಕಿದ ಪ್ರದೇಶ ಯಾವುದು ಆಯ್ಕೆಗಳು ಬೀಜಿಂಗ್ ಇರೋಶಿಮಾ ಟೋಕಿಯಾ ರಂಗುನ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಇರೋಶೀಮಾ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ವರ್ಷ ಆಯ್ಕೆಗಳು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ಜನಿಸಿದ್ದು ಮೂವತ್ತು ಜನವರಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಾಥಾರಾಮ್ ಗೂಡ್ಸೆ ಅವರನ್ನ ಅವರನ್ನ ಗುಂಡಿನಿಂದ ಕೊಂದದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅವರು ಮರಣ ಹೊಂದಿದ್ದು ಜನಿಸಿದ್ದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಮುಂದಿನ ಪ್ರಶ್ನೆ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ಇತ್ತ ಚೀನಿ ಯಾತ್ರಿಕ ಯಾರು ಆಯ್ಕೆಗಳು ಯು ವುಹಾನ್ಸಾಂಗ್ ಮೆಗಸ್ತಾನಿಸ್ ಫಾಯಿಯಾನಾ ಸಿಂಗ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಉಯಾನ್ಸಾಂಗ್ ಇವರು ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಮುಂದಿನ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಗುರಿ ಡ್ಯಾಶ್ ಆಯ್ಕೆಗಳು ಕಚ್ಚಾ ವಸ್ತುಗಳ ದೋಚುವಿಕೆ ತನ್ನ ವಸ್ತುಗಳಿಗೆ ಮಾರುಕಟ್ಟೆ ಪಡೆಯುವುದು ವಸಾಹತು ಸ್ಥಾಪನೆ ವ್ಯಾಪಾರ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ವ್ಯಾಪಾರ ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಉದ್ದೇಶವಾಗಿತ್ತು ಮುಂದಿನ ಪ್ರಶ್ನೆ ಹೆಸರುವಾಸಿಯಾದ ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರು ಆಯ್ಕೆಗಳು ದುರ್ಗಸಿಂಹ ಕಾಳಿದಾಸ ತುಳಸಿದಾಸ ಮೇಘ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ದುರ್ಗಸಿಂಹ ಹೆಸರುವಾಸಿಯಾದಂತಹ ಪಂಚತಂತ್ರ ಕಥೆಗಳನ್ನ ಬರೆದವರು ಮುಂದಿನ ಪ್ರಶ್ನೆ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಆಯ್ಕೆಗಳು ಲಾರ್ಡ್ ಕರ್ಜನ್ ಲಾರ್ಡ್ ರಿಪ್ಪನ್ ಲಾರ್ಡ್ ಡಾಲೌಸಿ ಲಾರ್ಡ್ ಮೌಂಟ್ ಬ್ಯಾಟನ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಇವರು ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು ಮುಂದಿನ ಪ್ರಶ್ನೆ ಸಂತ ಕನಕದಾಸರ ಜನ್ಮಸ್ಥಳ ಯಾವುದು ಆಯ್ಕೆಗಳು ಬಾಡ ಉಡುಪಿ ಶೃಂಗೇರಿ ಕಾಗಿನೆಲೆ ಸಂತ ಕನಕದಾಸರ ಜನ್ಮಸ್ಥಳ ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಬಾಡ ಮುಂದಿನ ಪ್ರಶ್ನೆ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಹೊಂದಿದ್ದ ರಾಜ ಯಾರು ಆಯ್ಕೆಗಳು ವಿಷ್ಣುವರ್ಧನ ಕೃಷ್ಣದೇವರಾಯ ಪುಲಿಕೇಶಿ ಎರಡು ಗೋವಿಂದ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಪುಲಿಕೇಶಿ ಎರಡು ದಕ್ಷಿಣ ಪತೀಶ್ವರ ಎಂಬ ಬಿರುದನ್ನು ಹೊಂದಿದ್ದಂತಹ ರಾಜ ಮುಂದಿನ ಪ್ರಶ್ನೆ ಕೃಷ್ಣದೇವರಾಯ ದೇವರಾಯ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯವು ಎಲ್ಲಿದೆ ಆಯ್ಕೆಗಳು ಗೋಕರ್ಣ ಉಡುಪಿ ತಿರುಪತಿ ಹಂಪಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಹಂಪಿಯಲ್ಲಿ ಕೃಷ್ಣದೇವರಾಯ ದೇವರಾಯ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಗೋಳ ಗುಮ್ಮಟ ಇರುವ ಸ್ಥಳ ಡ್ಯಾಶ್ ಆಯ್ಕೆಗಳು ಬಿಜಾಪುರ ಬಾಗಲಕೋಟೆ ಗುಲ್ಬರ್ಗ ಬೀದರ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಬಿಜಾಪುರದಲ್ಲಿ ಗೋಳಗುಮ್ಮಟ ಕಂಡುಬರುತ್ತದೆ ನೋಡಿದಲ್ವ ಸ್ನೇಹಿತರೆ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಉತ್ತರ ಸಮೇತ ಈ ಒಂದು ವಿಡಿಯೋನಲ್ಲಿ ನೀಡ್ತಾ ಹೋಗಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಜಾ ಹಿಂದ್